ಇನ್ನು ರಾಜ್ಯಸಭಾ ಚುನಾವಣೆಗೆ ಹತ್ತಿರವಾಗ್ತಿದ್ದಕ್ಕೆ ಕೋಟಿ ಕೋಟಿ ಆಫರ್ಗಳ ಸುದ್ದಿ ಜೋರಾಗಿದೆ ಒಬ್ಬೊಬ್ಬ ಪಕ್ಷೇತರರಿಗೆ ನೂರು ಕೋಟಿ ನೂರೈವತ್ತು ಕೋಟಿ ಆಮಿಷ ಒಡ್ಡಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕರೊಬ್ಬರು ಆರೋಪಿಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಕಾಂಗ್ರೆಸ್ ಶಾಸಕರು ಫೆಬ್ರವರಿ ಇಪ್ಪತ್ತೇಳು ರಾಜ್ಯಸಭೆ ಚುನಾವಣೆ ನಡೆಯಲಿದೆ ಒಬ್ಬ ಅಭ್ಯರ್ಥಿ ಗೆಲುವಿಗೆ ನಲ್ವತ್ನಾಲ್ಕು ಮತ ಬೇಕು ನಮ್ಮಲ್ಲಿ ಮೂರು ಅಭ್ಯರ್ಥಿಗಳು ಗೆಲ್ಲಲು ಸಂಖ್ಯಾಬಲ ಇದೆ ನಮ್ಮ ಮೂರು ಅಭ್ಯರ್ಥಿಗಳು ಅನಾಯಾಸವಾಗಿ ಗೆಲ್ಲಲು ನಂಬರ್ ಇದೆ ಆದರೆ ವಿಪಕ್ಷಗಳು ಷಡ್ಯಂತ್ರ ರೂಪಿಸಿವೆ ನನ್ನ ಪ್ರಕಾರ ನಲವತ್ತೈದು ಬೇಕು ಅವರು ನಲವತ್ತಾರು ಅಂತ ಹೇಳೋರೆ ರೂಪಿಸಿವೆ ಕುಪೇಂದ್ರ ರೆಡ್ಡಿ ವಾಮ ಮಾರ್ಗದಿಂದ ಗೆಲ್ಲಲು ಆಮಿಷ ಒಡ್ಡುತ್ತಿದ್ದಾರೆ ಎಂದು ಆರೋಪಿಸಿದರು ಆಮಿಷ ಬೆದರಿಕೆಯಿಂದ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ ಪಕ್ಷೇತರ ಅಭ್ಯರ್ಥಿಗಳಿಗೆ ದೂರವಾಣಿ ಕರೆ ಬೆದರಿಕೆ ಹಾಕಿರೋ ಬಗ್ಗೆ ನಾವು ದೂರು ನೀಡುತ್ತೇವೆ ವಾಮ ಮಾರ್ಗದಿಂದ ಗೆದ್ದು ಬರಲು ಷಡ್ಯಂತ್ರ ಮಾಡಲಾಗುತ್ತಿದೆ ಆಮಿಷದ ದಾಖಲೆಗಳನ್ನು ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೇವೆ ಎಂದು ತಿಳಿಸಿದರು ಇನ್ನು ಪಕ್ಷೇತರ ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡಿರುವವರಲ್ಲಿ ಮಾಜಿ ಶಾಸಕರು ವೈದ್ಯರು ಹೋಟೆಲ್ ಮಾಲೀಕ ಮಾಜಿ ಸಚಿವರು ಇದ್ದಾರೆ ಕರೆ ಮಾಡಿ ಓಟ್ ಹಾಕಿ ಇಲ್ಲವಾದರೆ ಪರಿಸ್ಥಿತಿ ನೆಟ್ಟಗೇ ಇರಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಎಷ್ಟು ಗಂಟೆ ಕರೆ ಮಾಡಿದ್ದಾರೆ ಏನು ಹೇಳಿದ್ದಾರೆ ಎಂಬ ಬಗ್ಗೆ ನಮ್ಮ ಬಳಿ ದಾಖಲೆ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಹೇಳಿದ್ದಾರೆ ಎಂದು ಆರೋಪಿಸಿದರು ಅಭ್ಯರ್ಥಿ ಪುತ್ರ ಸಂಬಂಧಿಕರು ಉದ್ಯೋಗ ಉದ್ಯಮಿಗಳು ಮಾಜಿ ಶಾಸಕರು ಕರೆ ಮಾಡುತ್ತಿದ್ದಾರೆ ಅಂತ ಹೇಳಿದರು ಕುಪೇಂದ್ರ ರೆಡ್ಡಿ ಒಬ್ಬ ಉದ್ಯಮಿ ರಾಜ್ಯಸಭೆಯ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಕುದುರೆ ವ್ಯಾಪಾರ ಮಾಡಲು ಮುಂದಾಗಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳೇ ನಮ್ಮಲ್ಲಿ ಈ ಬಗ್ಗೆ ಹೇಳಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ವಾಯ್ಸ್ ರೆಕಾರ್ಡ್ ಇದೆ ಅಂತ ತರೀಕೆರೆ ಶಾಸಕ ಶ್ರೀನಿವಾಸ್ ಇದೇ ವೇಳೆ ಹೇಳಿದರು ಅದೇನೋ ಹೇಳ್ತಾರಲ್ಲ ಕುಣಿಯಲಾಗದವರಿಗೆ ನೆಲ ಡೊಂಕು ಅಂತ ಈ ಕಾಂಗ್ರೆಸ್ನವರ ನಡೆ ಹಾಗಾಗಿದೆ ಅಂತ ಕುಪೇಂದ್ರ ರೆಡ್ಡಿ ಕೂಡ ಆರೋಪವನ್ನು ಮಾಡಿದ್ದಾರೆ ಆಮಿಷದ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಪಕ್ಷೇತರ ಸದಸ್ಯರ ಜೊತೆ ಮಾತನಾಡಿದ ಕೈ ಹೀಗೆಲ್ಲ ಆರೋಪ ಮಾಡೋದಾ ಹಿಂದೆ ನಮ್ಮ ಏಳು ಸದಸ್ಯರನ್ನು ಅಪಾರಿಸಿಕೊಂಡು ಹೋಗಿದ್ರಲ್ಲ ಆಗ ನಾವು ಏನು ಆರೋಪ ಮಾಡಬೇಕಿತ್ತು ನಾವು ಮತ ಕೇಳುವ ಹಕ್ಕು ಸಂವಿಧಾನದಲ್ಲೇ ಇದೆ ನಮ್ಮ ಮೇಲೆ ಅಭಿಯ ಅಭಿಮಾನ ಇರೋರು ಮತ ಹಾಕ್ತಾರೆ ಕೈಲಾಗದವರು ಮೈ ಪರ್ಚ್ಕೊಳ್ತಾರೆ ಅಂತ ಹೇಳೋರೆ ಒಟ್ಟನ ಸಾಕಷ್ಟು ಕುತೂಹಲವನ್ನು ಸೃಷ್ಟಿಸಿದೆ ನಲವತ್ತೈದು ಸದಸ್ಯರ ಬಲ ಬೇಕು ಆಯ್ಕೆ ಆಕೆ ಒಂದು ಎಕ್ಸ್ಟ್ರಾ ಇರಲಿ ಯಾರ್ದಾರು ಮತ ಮೈನಸ್ ಆಗಿಬಿಟ್ರೆ ಪ್ರಾಶಸ್ತ್ಯ ಪಡ್ಕೊಳ್ಳಿಲ್ಲ ಅಂದರೆ ನಲವತ್ತಾರು ಹಾಕಿಸ್ಕೊತಾರೆ ಅಲ್ಲಿಗೆ ಪಕ್ಷೇತರರು ಮೂರು ಜನ ಬೆಂಬಲ ಕೊಟ್ಟರೆ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಪ್ಲಸ್ ನೂರ ಮೂವತ್ತೆಂಟು ಆಗುತ್ತೆ ಕೊಟ್ಟರೆ ಖಂಡಿತವಾಗಲೂ ನಲವತ್ತಾರು 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 ಕಾಂಗ್ರೆಸ್ಸಿಗೆ ಸಮಸ್ಯೆ ಇಲ್ಲ ಒಂದು ವೇಳೆ ಯಾರಾದ್ರೂ ಕೈ ಎತ್ತಿದ್ರೆ ಪಕ್ಷೇತರರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಏನಾರು ಹಾಕಿದ್ರೆ ಏನು ಬೇಕಾದ್ರೂ ಆಗ್ಬೋದು ಈಗ ಸಾಕಷ್ಟು ಲೆಕ್ಕಾಚಾರ ನಡೀತಿದೆ ಈಗ ಕುಪೇಂದ್ರ ರೆಡ್ಡಿಯವರು ವಿರುದ್ಧ ಕೋಟಿ ಕೋಟಿ ಆರೋಪ ಕುಪೇಂದ್ರ ರೆಡ್ಡಿ ಅವರು ಅನವಶ್ಯಕವಾಗಿ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭೆಗೆ ಮತದಾನ